ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಆ್ಯಂಡ್ ಗ್ಯಾಂಗ್ ಜೈಲು ಸೇರಿದೆ. ಚಾರ್ಜ್ಶೀಟ್ ಸಲ್ಲಿಕೆಯ ಬಳಿಕ ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದೆ. ಆದರೆ ಸದ್ಯಕ್ಕೆ ಡೆವಿಲ್ ಪಡೆಗೆ ಜೈಲು ವಾಸವೇ ಗತಿಯಾಗಿದೆ. ಇವತ್ತು ಬೇಲ್ ಅರ್ಜಿ ಕೈಗೆತ್ತಿಕೊಂಡಂತ ನ್ಯಾಯಾಲಯ ಮತ್ತೆ ವಿಚಾರಣೆಯನ್ನು ಮುಂದೂಡಿದೆ. ಕೊಲೆ ಆರೋಪ ಹೊತ್ತು ಡೆವಿಲ್ ಪಡೆ ಕತ್ತಲ ಕೋಣೆ ಸೇರಿದೆ. ದಾಸ ಬಳ್ಳಾರಿ ಜೈಲು ವಾಸಕ್ಕೆ ಗುರಿಯಾಗಿದ್ದಾರೆ. ಘನಘೋರ ಆರೋಪದ ಮಧ್ಯೆ ಐಟಿ ಬಲೆಯಲ್ಲೂ ಬೇಯುತ್ತಿದ್ದಾರೆ. ಈ ಮಧ್ಯೆ ದಾಸ ಅಂಡ್ ಪಟಾಲಂಗೆ ಸದ್ಯಕ್ಕೆ ಜೈಲು ವಾಸವೇ ಗತಿಯಾಗಿದೆ. ಡೆವಿಲ್ ಗ್ಯಾಂಗ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ. ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದ ದರ್ಶನ್ ಪವಿತ್ರಾಗೆ ನಿರಾಸೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಪಟಾಲಂನ ಕೃತ್ಯವನ್ನ ಚಾರ್ಜ್ಶೀಟ್ ತೆರೆದಿಟ್ಟಿತ್ತು. ಆರೋಪ ಪಟ್ಟಿ ಸಲ್ಲಿಕೆ ಬಳಿಕ ದರ್ಶನ್ ಮತ್ತು ಸಹಚರರು 57ನೇ ಸಿಟಿ ಸಿವಿಲ್ ನ್ಯಾಯಾಲಯಕ್ಕೆ ಬೇಲ್ ಅರ್ಜಿ ಸಲ್ಲಿಸಿದ್ರು. ಇವತ್ತೇ ಜಾಮೀನು ಸಿಗತ್ತೆ ಅಂತ ದರ್ಶನ್, ಪವಿತ್ರಾಗೌಡ ಸೇರಿದಂತೆ ಕೆಲ ಕೊಲೆ ಆರೋಪಿಗಳು ಕಾದು ಕೂತಿದ್ರು. ಆದ್ರೀಗ ಜಾಮೀನು ಅರ್ಜಿ ಸಲ್ಲಿಸಿದ್ದ ಕೊಲೆ ಆರೋಪಿಗಳಿಗೆ ಮತ್ತೆ ನಿರಾಸೆ ಎದುರಾಗಿದೆ. ಕೊಲೆ ಆರೋಪಿ ದರ್ಶನ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. ಬೇಲ್ ಅರ್ಜಿಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ದರ್ಶನ್ ಪರ ವಕೀಲರು ವಾದ ಮಂಡನೆಗೆ ಸಮಯಾವಕಾಶ ಕೇಳಿದ್ದಾರೆ. ಹೀಗಾಗಿ ಸೆಪ್ಟೆಂಬರ್ 30 ಅಂದ್ರೆ ಸೋಮವಾರಕ್ಕೆ ಬೇಲ್ ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇತ್ತ ಪವಿತ್ರಾಗೌಡರ ಬೇಲ್ ಅರ್ಜಿಯ ವಾದವನ್ನು ಕೋರ್ಟ್ ಆಲಿಸಿತು. ಈ ವೇಳೆ ಪವಿತ್ರಾಗೌಡ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ತಮ್ಮ ವಾದವನ್ನ ಮಂಡಿಸಿದ್ರು. ಎಲ್ಲ ವಾದ ಆಲಿಸಿದ ಕೋರ್ಟ್ ಪವಿತ್ರಾಗೌಡ ಜಾಮೀನು ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಿತು. ಇದೇ ವೇಳೆ ಕೊಲೆಯಲ್ಲಿ ಪವಿತ್ರಾಗೌಡ ಪಾತ್ರ ಇಲ್ಲ ಅಂತ ವಾದಿಸಿದ್ರು. ಪವಿತ್ರಾಗೌಡ ವಿರುದ್ಧ ಕಿಡ್ನಾಪ್, ಮರ್ಡರ್, ಸಾಕ್ಷಿನಾಶದ ಆರೋಪ ಮಾಡಲಾಗಿದೆ. ಆದ್ರೆ ಇಲ್ಲಿ ಬೇರೆ ಆರೋಪಿಗಳು ಕಿಡ್ನಾಪ್ ಮಾಡಿ ಹೊಡೆದಿದ್ದಕ್ಕೆ ಆತನ ಸಾವಾಗಿದೆ. ಇಲ್ಲಿ ಪವಿತ್ರ ಕೇವಲ ದರ್ಶನ್ ಜೊತೆ ಶೆಡ್ ಒಳಗೆ ಹೋಗಿದ್ದಾರೆಯಷ್ಟೇ. ರೇಣುಕಾ ಸಾವಿಗೆ ಗಂಭೀರ ಹಲ್ಲೆ ಕಾರಣ ಅಂತ ತಿಳಿದು ಬಂದಿದ್ದು ಇಲ್ಲಿ ಆಕೆಯ ಪಾತ್ರವೇ ಇಲ್ಲ. ಅಲ್ಲದೆ ಪವಿತ್ರಾಗೌಡ ಆತನಿಗೆ ಹೊಡೆದಿದ್ದಾಳೆ ನಿಜ, ಆದ್ರೆ ಕೊಲ್ಲುವ ಉದ್ದೇಶ ಇರಲಿಲ್ಲ. ಹೀಗಾಗಿ ಬೇಲ್ ನೀಡುವಂತೆ ಪವಿತ್ರ ಪರ ವಕೀಲ ಟಾಮಿ ಸೆಬಾಸ್ಟಿಯನ್ ವಾದ ಮಂಡಿಸಿದ್ದಾರೆ. ಇನ್ನು ವಿನಯ್, ಲಕ್ಷ್ಮಣ್, ರವಿಶಂಕರ್ ಬೇಲ್ ಅರ್ಜಿಯ ವಿಚಾರಣೆ ಕೂಡ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ನಡೆಯಿತು. ವಾದವನ್ನು ಆಲಿಸಿದ ಕೋರ್ಟ್ ವಿನಯ್, ರವಿಶಂಕರ್ ಸೇರಿದಂತೆ ಎಲ್ಲ ಆರೋಪಿಗಳ ಜಾಮೀನು ಅರ್ಜಿಯನ್ನ ಸೆಪ್ಟೆಂಬರ್ 5 ಅಂದ್ರೆ ಶನಿವಾರಕ್ಕೆ ಮುಂದೂಡಿಕೆ ಮಾಡಿದೆ. ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳು ಇವತ್ತಾದ್ರೂ ಬೇಲ್ ಸಿಗತ್ತಾ ಅಂತ ಕಾದು ಕೂತಿದ್ರು. ಆದ್ರೀಗ ಕೋರ್ಟ್ ವಿಚಾರಣೆ ಮುಂದೂಡಿಕೆ ಮಾಡುತ್ತಿದ್ದಂತೆಯೇ ನಿರಾಸೆ ಎದುರಾಗಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.